ಸೊ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಪಾಯಿಂಟರ್ಸ್ ಕಾನ್ಸೆಪ್ಟ್ನ ಹೇಗೆ ನೋಡೋದು ಅಂತ. ಸೊ ಫಸ್ಟ್ ಆಫ್ ಆಲ್ ಬಿಫೋರ್ ಗೋಯಿಂಗ್ ಟು ದ ಪಾಯಿಂಟರ್ಸ್, ಸೊ ಮೇನ್ಲಿ ಪಾಯಿಂಟರ್ಸ್ ವರ್ಕ್ಸ್ ಆನ್ ಅಡ್ರೆಸ್. ಈಗ ಒಂದು ವೇರಿಯೇಬಲ್ ತೊಗೊಂತೀವಿ ಅಂತ ಅನ್ಕೊಂಡು ಇಂಟೀಜರ್ ಎ ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಆಗುತ್ತೆ ಅಂದರೆ 2 bytes. ಸೊ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್, 2 bytes ಮೆಮೊರಿ ಬ್ಲಾಕ್ ಅಲೊಕೇಶನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1000 ಅಂತ ಅನ್ಕೊಂಡು ದಿಸ್ ದ ಅಡ್ರೆಸ್, ದಿಸ್ ದ ಕಂಪ್ಲೀಟ್ಲಿ 2 bytes ಮೆಮೊರಿ ಬ್ಲಾಕ್ ಅಲೊಕೇಶನ್ ಆಗುತ್ತೆ. ಯಾವುದಕ್ಕೆ? ಹೇಗೆ ಹೇಗೆ 2 bytes ಮೆಮೊರಿ ಬ್ಲಾಕ್ ಅಲೊಕೇಶನ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ, ಸೊ ಎ ಇಸ್ ಈಕ್ವಲ್ ಟು 20 ಅಂತ ಕೊಡ್ತೀನಿ. ಸೊ ದ್ಯಾನ್ ದ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಅಂದರೆ ಈ ಪರ್ಟಿಕ್ಯುಲರ್ ಅಡ್ರೆಸ್ಸಲ್ಲಿ 1000 ಅನ್ನೋ ಅಡ್ರೆಸ್ ಒಳಗಡೆ ಸೊ 20 ಅಂತ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಇಲ್ಲಿ ನೋಡಿ, ಸೊ ದಿಸ್ ಇಸ್ ದ ವೇರಿಯಬಲ್ ನೇಮ್. ಸೊ ಇದು ವೇರಿಯಬಲ್ ನೇಮ್ ಆ್ಯಂಡ್ ದಿಸ್ ಇಸ್ ದ ವ್ಯಾಲ್ಯೂ, ಇದು ವ್ಯಾಲ್ಯೂ ಆ್ಯಂಡ್ ದಿಸ್ ದ ಅಡ್ರೆಸ್. ಅಡ್ರೆಸ್ ಆಫ್ ದ ಮೆಮೊರಿ ಬ್ಲಾಕ್, ಆ ಮೆಮೊರಿ ಬ್ಲಾಕ್ ಅಡ್ರೆಸ್ ಅದು. ಓಕೆನಾ, ಅಡ್ರೆಸ್ ಆಫ್ ದ ಮೆಮೊರಿ ಬ್ಲಾಕ್. ಈಗ ನಾವು ಇಲ್ಲಿವರೆಗೂ ಏನು ಮಾಡ್ತಾ ಇದ್ದೋ, ವಿ ಆರ್ ಯೂಸಿಂಗ್ ಡೈರೆಕ್ಟ್ಲಿ ದ ವೇರಿಯಬಲ್ ನೇಮ್ಸ್. ವೇರಿಯಬಲ್ ನೇಮ್ಸ್ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೆ, ಡೈರೆಕ್ಟಾಗಿ ಅಸೈನ್ ಮಾಡ್ತಾ ಇದ್ದೆ, ಅಥವಾ ಡೈರೆಕ್ಟಾಗಿ ಏನೋ ಕಂಪ್ಯೂಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದ್ದೋ, ಅಥವಾ ಯು ವರ್ಕ್ ಮಾಡ್ತಾ ಇದ್ದೋ ಏನೋ ಏನೋ ಒಂದು ವೇರಿಯಬಲ್ ಮೇಲೆ ಡೈರೆಕ್ಟಾಗಿ. ಬಟ್ ಇಫ್ ಐ ನೀಡ್ ದ ಅಡ್ರೆಸ್, ಈಗ ನಾನು ಅಡ್ರೆಸ್ನ ಇಟ್ಕೊಂಡು ನಾನೇನು ಮಾಡಬೇಕಾಗುತ್ತೆ, ಆಪ್ರೇಟ್ ಮಾಡಬೇಕಾಗುತ್ತೆ. ಓಕೆನಾ, ಅಂದರೆ ನನಗೇನೋ ಒಂದು ಅಡ್ರೆಸ್ ಒಂದು ಸಿಕ್ಕಿದ್ರೆ ಸಾಕು, ಐ ಕ್ಯಾನ್ ಆಕ್ಸೆಸ್ ದ ಡೇಟಾ, ಡೇಟಾನ ನಾನು ಆಕ್ಸೆಸ್ ಮಾಡ್ಬೋದು. ಅಥವಾ ಆ ಅಡ್ರೆಸ್ಸಿಂದ ಇನ್ನೊಂದು ವೇರಿಯಬಲ್ ಇನ್ನೊಂದು ಕಡೆ ನಾನೇನೋ ಡೇಟಾನ ಆಕ್ಸೆಸ್ ಮಾಡ್ತೀನಿ. ಈ ಥರ ಸಮ್ ಸಿಚುಯೇಷನ್ಸ್ ನಾನೇನಾದರೂ ಬೇಕು ಅಂತಂದರೆ ದೆನ್ ವಿ ಗೋ ಫಾರ್ ದ ಪಾಯಿಂಟರ್ಸ್. ಸೊ ಪಾಯಿಂಟರ್ಸ್ ಕಾನ್ಸೆಪ್ಟ್ಗೆ ಹೋಗಬೇಕಾಗುತ್ತೆ. ಅಂದರೆ ನಾವು ಇಲ್ಲಿವರೆಗೂ ಓನ್ಲಿ ಡೈರೆಕ್ಟ್ಲಿ ವಿ ಆರ್ ಯೂಸಿಂಗ್ ದ ವೇರಿಯಬಲ್ ನೇಮ್ಸ್, ವೇರಿಯಬಲ್ ನೇಮ್ಸ್ನ ಯೂಸ್ ಮಾಡ್ತಾ ಇದ್ದೋ. ಬಟ್ ಇಫ್ ಐ ಸಪೋಸ್ ಟು ಯೂಸ್ ದ ಆಪರೇಟ್ಸ್ ಆನ್ ಅಡ್ರೆಸ್, ಅಡ್ರೆಸ್ ಮೇಲೆ ನಾನು ಆಪರೇಟ್ ಮಾಡಬೇಕು ಅಂತಂದರೆ ದೆನ್ ವಿ ಗೋ ಫಾರ್ ದ ಪಾಯಿಂಟರ್ಸ್. ಸೊ ಪಾಯಿಂಟರ್ಸ್ ಕಾನ್ಸೆಪ್ಟಿಗೆ ಹೋಗ್ತೀವಿ. ಏನಿದು ಪಾಯಿಂಟರ್ಸ್ ಅಂತ ಅಂದರೆ, ಸೊ ಪಾಯಿಂಟರ್ಸ್ ಮೀನ್ಸ್ ಇಟ್ ಈಸ್ ಆಲ್ಸೋ ಒನ್ ವೇರಿಯಬಲ್. ಇದು ಕೂಡ ಒಂದು ವೇರಿಯಬಲ್, ಪಾಯಿಂಟರ್ ಅನ್ನೋದು ಕೂಡ ಒಂದು ವೇರಿಯಬಲ್. ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಅದ್ರ ಕೆಲಸ ಏನು ಅಂದರೆ ಬೇರೆ ವೇರಿಯಬಲ್ ಅಡ್ರೆಸ್ ಮಾತ್ರ ಸ್ಟೋರ್ ಮಾಡುತ್ತೆ, ಇಟ್ ಕೆನಾಟ್ ಸ್ಟೋರ್ಸ್ ದ ವ್ಯಾಲ್ಯೂ ಆಫ್ ಎ ವೇರಿಯಬಲ್. ಅಂದರೆ ಇನ್ನೊಂದು ವೇರಿಯಬಲ್ ವ್ಯಾಲ್ಯೂ ಅಥವಾ ಇನ್ನೊಂದು ಯಾವುದೋ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡೋದಿಲ್ಲ, ಇಟ್ ಸ್ಟೋರ್ಸ್ ಓನ್ಲಿ ದ ಅಡ್ರೆಸ್ ಆಫ್ ಎ ವೇರಿಯಬಲ್. ಒಂದು ವೇರಿಯಬಲ್ ಅಡ್ರೆಸ್ಸನ್ನು ಮಾತ್ರ ಸ್ಟೋರ್ ಮಾಡುತ್ತೆ. ಓಕೆನಾ, ಪಾಯಿಂಟರ್ ಇಸ್ ಎ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಆಫ್ ಸೇಮ್ ಡೇಟಾ ಟೈಪ್, ಸೇಮ್ ಡೇಟಾ ಟೈಪ್ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಓಕೆನಾ, ಫಾರ್ ಎಕ್ಸಾಂಪಲ್ ಈಗ ಇಂಟೀಜರ್ ಎ ಅಂತ ಇದೆ. ಸೊ ನಾನೇನು ಮಾಡ್ತೀನಿ, ಇಂಟೀಜರ್ ಪಿ ಟಿ ಆರ್ ಅಂತ ತೊಗೊತೀನಿ. ದಟ್ ಇಸ್ ಅ ಪಾಯಿಂಟರ್ ಪಾಯಿಂಟರ್ ಅಂತ ಅನ್ಕೋಣ. ಅಂದರೆ ಪಿ ಟಿ ಆರ್ ಇಲ್ಲೂ ಕೂಡ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ, ಪಿ ಟಿ ಆರ್ ಅಂತ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಇದಕ್ಕೂ ಕೂಡ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್, ಇದಕ್ಕೂ ಕೂಡ ಅದಕ್ಕೆ ಅದರದೇ ಆದ ಅಡ್ರೆಸ್ ಇರುತ್ತೆ. ಬಟ್ ಇದ್ರ ಒಳಗಡೆ ಇವಾಗ ನಾನು ಕೊಟ್ಟಿರೋ ಪ್ರಕಾರ ಇದ್ರೊಳಗಡೆ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು, ಇಟ್ ಈಸ್ ಅ ನಾರ್ಮಲ್ ವೇರಿಯಬಲ್. ಇಫ್ ಐ ಟೇಕ್ ದ ಪಾಯಿಂಟರ್ ವೇರಿಯಬಲ್, ಪಾಯಿಂಟರ್ ವೇರಿಯಬಲ್ ಹೇಗೆ ತೊಗೊಳೋದು, ಐ ಕ್ಯಾನ್ ಚೂಸ್ ದ ಸ್ಟಾರ್ ಆಪರೇಟರ್, ಸ್ಟಾರ್ ಆಪರೇಟರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಪಾಯಿಂಟರ್ ಆಪರೇಟರ್, ಸ್ಟಾರ್ ಅಂತಂದರೆ ದಟ್ ಇಸ್ ಅ ಪಾಯಿಂಟರ್ ಆಪರೇಟರ್. ದೆನ್ ದಿಸ್ ಒನ್ ಇಸ್ ಕಾಲ್ಡ್ ಇಸ್ ಅ ಪಾಯಿಂಟರ್ ವೇರಿಯಬಲ್. ಈಗ ಇವಾಗ ಏನಾಗುತ್ತೆ, ಪಿ ಟಿ ಆರ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ಆಗುತ್ತೆ. ಅಂದರೆ ಇದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗಿದೆ, ಇದರೊಳಗಡೆ ನಾನು ಇವಾಗ ಏನು ಮಾತ್ರ ಸ್ಟೋರ್ ಮಾಡ್ಬೋದು, ಐ ಕ್ಯಾನ್ ಸ್ಟೋರ್ ಓನ್ಲಿ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್. ಇನ್ನೊಂದು ವೇರಿಯಬಲ್ ಅಡ್ರೆಸ್ನ ಮಾತ್ರ ಸ್ಟೋರ್ ಮಾಡ್ಬೋದು ಆಫ್ ಆ ವೇರಿಯಬಲ್, ಆ ವೇರಿಯಬಲ್ಲು ಇಂಟೀಜರ್ ಟೈಪೇ ಆಗಿರಬೇಕು, ಬಿಕಾಸ್ ಐ ಕ್ರಿಯೇಟೆಡ್ ದ ಪಾಯಿಂಟರ್ ವೇರಿಯಬಲ್ ಆಸ್ ಅ ಇಂಟೀಜರ್ ಟೈಪ್. ನಾನು ಇಂಟೀಜರ್ ಟೈಪ್ ಪಾಯಿಂಟರ್ ವೇರಿಯಬಲ್ ಕ್ರಿಯೇಟ್ ಮಾಡಿರೋದ್ರಿಂದ ಇಂಟೀಜರ್ ವೇರಿಯಬಲ್ ಅಡ್ರೆಸ್ ಮಾತ್ರನೇ ನಾನು ಸ್ಟೋರ್ ಮಾಡೋದಕ್ಕಾಗತ್ತೆ. ಓಕೆನಾ, ಹೇಗೆ ಸ್ಟೋರ್ ಮಾಡೋದು ಇಲ್ಲಿ ನೋಡಿ. ಈಗ ಕ್ರಿಯೇಟ್ ಆಗಿದೆ, ಪಿ ಟಿ ಆರ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ. ಅವಾಗ ಏನಾಗುತ್ತೆ, ಎ ಅಡ್ರೆಸ್ ಅಂದರೆ ಎ ಅಂತ ವೇರಿಯಬಲ್ ಇದೆಯಲ್ವಾ, ಈ ಅಡ್ರೆಸ್ ಏನೋ 1000 ಅನ್ನೋದು ಇದ್ರೊಳಗೆ ಸ್ಟೋರ್ ಆಗುತ್ತೆ. ದಿಸ್ ಇಸ್ ದ ಅಡ್ರೆಸ್ ಆಪರೇಟರ್, ಆಂಪರ್ಸನ್ ಅಂತ ಸಿಂಬಲ್ ಯೂಸ್ ಮಾಡ್ತೀವಿ. ದರ್ ಇಸ್ ದ ಅಡ್ರೆಸ್ ಆಪರೇಟರ್, ಈ 1000 ಅನ್ನೋದು ಅಂದರೆ ಅಡ್ರೆಸ್ ಆಫ್ ಎ ಅಡ್ರೆಸ್ ಏನೋ 1000 ಪಿ ಟಿ ಆರ್ ಒಳಗೆ ಸ್ಟೋರ್ ಆಗುತ್ತೆ. ದಟ್ ಮೀನ್ಸ್ ದಿಸ್ ದ ಅಡ್ರೆಸ್, ಇದು ಪಾಯಿಂಟರ್ ವೇರಿಯಬಲ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಪಾಯಿಂಟರ್ ವೇರಿಯಬಲ್. ಏನಾಗಾದರೆ ಪಾಯಿಂಟರ್ ವೇರಿಯಬಲ್, ಸೊ ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್, ಇನ್ನೊಂದು ವೇರಿಯಬಲ್ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ ಆಫ್ ಸೇಮ್ ಡೇಟಾ ಟೈಪ್. ಈ ಪಾಯಿಂಟರ್ ವೇರಿಯಬಲ್ ಇಂಟೀಜರ್ ಆಗಿದ್ರೆ ಇಂಟೀಜರ್ ವೇರಿಯಬಲ್ ಅಡ್ರೆಸ್ ಮಾತ್ರ ಸ್ಟೋರ್ ಮಾಡುತ್ತೆ. ಇಟ್ ಕ್ಯಾನಾಟ್ ಸ್ಟೋರ್ಸ್ ದ ಫ್ಲೋಟ್ ವೇರಿಯಬಲ್ ಅಡ್ರೆಸ್. ಫ್ಲೋಟ್ ವೇರಿಯಬಲ್ ಅಡ್ರೆಸ್ನ ಸ್ಟೋರ್ ಮಾಡಬೇಕಂದ್ರೆ ಫ್ಲೋಟ್ ಪಾಯಿಂಟರ್ ವೇರಿಯಬಲ್ನೇ ತೊಗೊಬೇಕು. ಕ್ಯಾರೆಕ್ಟರ್ ವೇರಿಯಬಲ್ ಅಡ್ರೆಸ್ನ ಸ್ಟೋರ್ ಮಾಡಬೇಕಂದ್ರೆ ಕ್ಯಾರೆಕ್ಟರ್ ವೇರಿಯಬಲ್ ಪಾಯಿಂಟರ್ ವೇರಿಯಬಲ್ನೇ ತೊಗೊಬೇಕಾಗುತ್ತೆ. ಓಕೆನಾ, ಸೊ ಓಕೆ ಇಲ್ಲಿ ನೋಡಿ. ಸೊ ಪಾಯಿಂಟರ್ ವೇರಿಯಬಲ್, ಸೊ ಇಟ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್, ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಆಫ್ ಸೇಮ್ ಡೇಟಾ ಟೈಪ್. ಇಲ್ಲಿ ಇಂಟಿದ್ರೆ ಇಲ್ಲಿ ಇಂಟಿರ್ಬೇಕಾಗುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಈಗ ಸೊ ಫ್ಲೋಟ್ ಬಿ ಅಂತ ತೊಗೊತೀನಿ. ಸೊ ಅವಾಗ ಏನಾಗುತ್ತೆ, ಬಿಗೆ ಒಂದು ಮೆಮೊರಿ ಬ್ಲಾಕ್ ಕ್ರಿಯೇಟ್ ಆಗಂದ್ರೆ 4 bytes ಅಲೊಕೇಶನ್ ಆಗುತ್ತೆ. ಸೊ ಅಡ್ರೆಸ್ ಒಂದು 3000 ಅಂತ ಅನ್ಕೊಂಡು, ಸೊ ಇದರೊಳಗೆ ಸಮ್ ವ್ಯಾಲ್ಯೂನು ಇರುತ್ತೆ ಅಂತ ಅನ್ಕೊಂಡು, ಬಿ ಈಸ್ ಈಕ್ವಲ್ ಟು 25.6 ಅಂತ ಅನ್ಕೊಂಡು. ಸೊ ಇಲ್ಲಿ 25.6 ಈ ಅಡ್ರೆಸ್ನ ನಾನು ಸ್ಟೋರ್ ಮಾಡಬೇಕು ಅಂದರೆ ಎಗೇನ್ ಐ ಕ್ರಿಯೇಟ್ಸ್ ಅ ಫ್ಲೋಟ್
star ಏನೋಂದು ಎಫ್ ಅಂತ ತಗೊಂಡು ದೆನ್ ದಿಸ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ಎಫ್ ಅನ್ನೋದು ಒಂದು ಪಾಯಿಂಟರ್ ವೇರಿಯಬಲ್ ಇದು ಕೂಡ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್ 4000 ಅಂತ ಅನ್ಕೋಣ ಈ ಎಫ್ ಒಳಗಡೆ ನಾನು ಇಲ್ಲಿ ಸ್ಟೋರ್ ಮಾಡಬೇಕು ವ್ಯಾಲ್ಯೂನ ಅಂತಂದ್ರೆ ದೆನ್ ಐ ಕ್ಯಾನ್ ಗೋ ಫಾರ್ ಎಫ್ ಈಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಬಿ ಬಿ ಅಡ್ರೆಸ್ ಏನಿದೆ 3000 ಇದೆ 3000 ಇವಾಗ ಸ್ಟೋರ್ ಆಗುತ್ತೆ ಅಂದರೆ ನಾನಿಲ್ಲಿ ಫ್ಲೋಟ್ ವೇರಿಯಬಲ್ ಅಡ್ರೆಸ್ನ ಸ್ಟೋರ್ ಮಾಡಬೇಕಂದ್ರೆ ಐ ಕ್ಯಾನ್ ಕ್ರಿಯೇಟ್ ದ ಫ್ಲೋಟ್ ಪಾಯಿಂಟರ್ ವೇರಿಯಬಲ್ ಇಫ್ ಐ ಸಪೋಸ್ ಟು ಸ್ಟೋರ್ ದ ಇಂಟೀಜರ್ ವೇರಿಯಬಲ್ ಅಡ್ರೆಸ್ ಇಂಟೀಜರ್ ಪಾಯಿಂಟರ್ ವೇರಿಯಬಲ್ ಇಫ್ ಐ ಸಪೋಸ್ ಟು ಸ್ಟೋರ್ ದ ಕ್ಯಾರೆಕ್ಟರ್ ವೇರಿಯಬಲ್ ಅಡ್ರೆಸ್ ಸೊ ಕ್ಯಾರೆಕ್ಟರ್ ಪಾಯಿಂಟರ್ ವೇರಿಯಬಲ್ ಓಕೆನಾ ದಟ್ಸ್ ವೈ ಡೆಫಿನೇಷನ್ ಏನು ಹೇಳುತ್ತೆ ಸೊ ಡೆಫಿನೇಷನ್ ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಅನದರ್ ವೇರಿಯಬಲ್ ಆಫ್ ಸೇಮ್ ಡೇಟಾ ಟೈಪ್ ಸೇಮ್ ಡೇಟಾ ಟೈಪ್ ಇರಬೇಕು ದೆನ್ ಓನ್ಲಿ ದಟ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ಅವಾಗ ಮಾತ್ರ ನಾವು ಪಾಯಿಂಟರ್ ವೇರಿಯಬಲ್ ಅಂತ ಹೇಳೋದು ಓಕೆನಾ ಸೊ ಇವಾಗ ಸೊ ಇದಕ್ಕೊಂದು ಸಿಂಟ್ಯಾಕ್ಸ್ ನೋಡೋಣ ಸೊ ಲೆಟ್ ಅಸ್ ಸೀ ದ ಸಿಂಟ್ಯಾಕ್ಸ್ ಆಫ್ ಟು ಕ್ರಿಯೇಟ್ ದ ಪಾಯಿಂಟರ್ ವೇರಿಯಬಲ್ ಪಾಯಿಂಟರ್ ವೇರಿಯಬಲ್ ಹಾಗಾದ್ರೆ ಹೇಗೆ ಕ್ರಿಯೇಟ್ ಮಾಡೋದು ಸೊ ಸಿಂಟ್ಯಾಕ್ಸ್ ಏನು ಅಂದರೆ ವಿ ಕ್ಯಾನ್ ಯೂಸ್ ದ ಡೇಟಾ ಟೈಪ್ ಅಂದರೆ ನಾನು ಯಾವ ಪಾಯಿಂಟರ್ ವೇರಿಯಬಲ್ ಯಾವ ಅಡ್ರೆಸ್ನ ಸ್ಟೋರ್ ಮಾಡ್ತೀನಿ ದೆನ್ ಐ ಕ್ಯಾನ್ ಮೆನ್ಷನ್ ದ ಡೇಟಾ ಟೈಪ್ ಅಂದರೆ ನಾನು ಇಂಟೀಜರ್ ಅಂತ ಕೊಟ್ಟರೆ ಇಂಟೀಜರ್ ವೇರಿಯಬಲ್ ಅಡ್ರೆಸ್ ಮಾತ್ರ ಸ್ಟೋರ್ ಮಾಡಬೇಕು ಫ್ಲೋಟ್ ಕೊಟ್ಟರೆ ಫ್ಲೋಟ್ ವೇರಿಯಬಲ್ ಅಡ್ರೆಸ್ ಮಾತ್ರ ಸ್ಟೋರ್ ಆಗಬೇಕು ಆ ಥರ ಸ್ಪೇಸ್ ವಿ ಕ್ಯಾನ್ ಯೂಸ್ ದ ಸ್ಟಾರ್ ಸ್ಟಾರ್ ಸಿಂಬಲ್ನ ಯೂಸ್ ಮಾಡಬೇಕಾಗುತ್ತೆ ಸ್ಟಾರ್ ಸಿಂಬಲ್ ಯೂಸ್ ಮಾಡಿದ್ರೆ ಮಾತ್ರ ದಟ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ಆಗುತ್ತೆ ಇಲ್ಲ ಅಂದರೆ ಪಾಯಿಂಟರ್ ವೇರಿಯಬಲ್ ಆಗೋದಿಲ್ಲ ನಾರ್ಮಲ್ ವೇರಿಯಬಲ್ ಆಗೋಗ್ಬಿಡುತ್ತೆ ದೆನ್ ವಿ ಕ್ಯಾನ್ ಮೆನ್ಷನ್ ದ ಪಾಯಿಂಟರ್ ವೇರಿಯಬಲ್ ನೇಮ್ ಪಾಯಿಂಟರ್ ವೇರಿಯಬಲ್ ನೇಮ್ನ ಕೊಡ್ತೀರಾ ಆ್ಯಂಡ್ ಪುಟ್ ಎ ಸೆಮಿಕೊಲನ್ ಸೆಮಿಕೊಲನ್ ಹಾಕ್ಬೋದು ಓಕೆನಾ ಸೊ ಇಲ್ಲಿ ಎಕ್ಸಾಂಪಲ್ ನೋಡೋಣ ಇಂಟೀಜರ್ ಸ್ಟಾರ್ ಪಿ ಟಿ ಆರ್ ಒನ್ ಅಂತ ಅನ್ಕೊಂಡು ಪಿ ಟಿ ಆರ್ ಒನ್ ಈ ಪಿ ಟಿ ಆರ್ ಒನ್ ಸ್ಟೋರ್ಸ್ ಓನ್ಲಿ ದ ಅಡ್ರೆಸ್ ಆಫ್ ಇಂಟೀಜರ್ ವೇರಿಯಬಲ್ಸ್ ಇಂಟೀಜರ್ ವೇರಿಯಬಲ್ಸ್ ಅಡ್ರೆಸ್ ಮಾತ್ರ ಸ್ಟೋರ್ ಮಾಡುತ್ತೆ ಫ್ಲೋಟ್ ವೇರಿಯಬಲ್ ಅಡ್ರೆಸ್ ಸ್ಟೋರ್ ಮಾಡಲ್ಲ ಇಫ್ ಐ ಟೇಕ್ ದ ಫ್ಲೋಟ್ ಸೊ ಫ್ಲೋಟ್ ಸ್ಟಾರ್ ಪಿ ಟಿ ಆರ್ ಟೂ ಅಂತ ಅನ್ನೋಣ ದೆನ್ ದಿಸ್ ಪಿ ಟಿ ಆರ್ ಟೂ ದಿಸ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಓನ್ಲಿ ಫ್ಲೋಟ್ ವೇರಿಯಬಲ್ ಫ್ಲೋಟ್ ವೇರಿಯಬಲ್ ಅಡ್ರೆಸ್ ಮಾತ್ರ ಸ್ಟೋರ್ ಮಾಡಬೇಕು ಸೊ ಕ್ಯಾರೆಕ್ಟರ್ ಏನೋ ಬೇಕು ಸೊ ಕ್ಯಾರ್ ಸ್ಟಾರ್ ಪಿ ಟಿ ಆರ್ ತ್ರೀ ಅವಾಗ ಏನಾಗುತ್ತೆ ದಿಸ್ ಪಿ ಟಿ ಆರ್ ಪಾಯಿಂಟರ್ ವೇರಿಯಬಲ್ ತ್ರೀ ಅಂದರೆ ಪಿ ಟಿ ಆರ್ ತ್ರೀ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಓನ್ಲಿ ಕ್ಯಾರೆಕ್ಟರ್ ವೇರಿಯಬಲ್ಸ್ ಕ್ಯಾರೆಕ್ಟರ್ ವೇರಿಯಬಲ್ಸ್ ಅಡ್ರೆಸ್ ಮಾತ್ರ ಸ್ಟೋರ್ ಮಾಡುತ್ತೆ ಓಕೆನಾ ಸೊ ದಿಸ್ ಇಸ್ ಕಳಿಸೋ ಪಾಯಿಂಟರ್ಸ್ ಸೊ ಇದನ್ನ ನಾವು ಪಾಯಿಂಟರ್ಸ್ ಅಂತ ಹೇಳ್ತೀವಿ ಸೊ ಕ್ರಿಯೇಷನ್ ಆಫ್ ದ ಪಾಯಿಂಟರ್ಸ್ ಈ ಥರ ನಾವು ಪಾಯಿಂಟರ್ಸ್ನ ಕ್ರಿಯೇಟ್ ಮಾಡ್ತೀವಿ ಓಕೆನಾ ಸೋನ್ ಸೊ ಇಲ್ಲಿ ಪಾಯಿಂಟರ್ ಆಪರೇಟರ್ಸ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಸೊ ಪಾಯಿಂಟರ್ ಆಪರೇಟರ್ಸ್ ಪಾಯಿಂಟರ್ ಆಪರೇಟರ್ಸ್ ಏನು ಪಾಯಿಂಟರ್ ಆಪರೇಟರ್ಸ್ ಇನ್ ಪಾಯಿಂಟರ್ಸ್ ದೇರ್ ಆರ್ ಟೂ ಆಪರೇಟರ್ಸ್ ಆರ್ ದೇರ್ ಎರಡು ಆಪರೇಟರ್ಸ್ನ ನೋಡ್ತೀವಿ ಸೊ ಒನ್ ಇಸ್ ಕಾಲ್ಡ್ ಆಸ್ ಅ ಸ್ಟಾರ್ ಆ್ಯಂಡ್ ಅನದರ್ ಒನ್ ಇಸ್ ದ ಆ್ಯಂಪ್ ಪರ್ಸೆಂಟ್ ಸೊ ಇದನ್ನು ಆಸ್ಟ್ರಿಕ್ ಸಿಂಬಲ್ ಅಂತ ಹೇಳ್ತೀವಿ ಅಥವಾ ಆ್ಯಂಪ್ ಪರ್ಸೆಂಟ್ ಅಂದರೆ ಅಡ್ರೆಸ್ ಆಪರೇಟರ್ ಆ್ಯಂಡ್ ದಿಸ್ ಒನ್ ಇಸ್ ಕಾಲ್ಡ್ ಆಸ್ ಅ ಆಸ್ಟ್ರಿಕ್ ಅಂದರೆ ಪಾಯಿಂಟರ್ ಆಪರೇಟರ್ ಅಂತ ಹೇಳ್ತೀವಿ ಓಕೆನಾ ದಿಸ್ ಸ್ಟಾರ್ ಸೊ ದಿಸ್ ಸ್ಟಾರ್ ಈಸ್ ಯೂಸ್ ಟು ಕ್ರಿಯೇಟ್ ದ ಪಾಯಿಂಟರ್ ವೇರಿಯಬಲ್ಸ್ ಪಾಯಿಂಟರ್ ವೇರಿಯಬಲ್ಸ್ನ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತೀವಿ ಆ್ಯಂಡ್ ಆಲ್ಸೋ ಇಟ್ ರಿಟ್ರೀವ್ಸ್ ದ ಡೇಟ್ ಅಂದರೆ ಪ್ರಿಂಟ್ ದ ವ್ಯಾಲ್ಯೂ ಆಫ್ ಅ ಅಡ್ರೆಸ್ ಆ ಅಡ್ರೆಸ್ ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ ಅಡ್ರೆಸ್ ವ್ಯಾಲ್ಯೂನ ಪ್ರಿಂಟ್ ಮಾಡುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸೊ ಇಂಟೀಜರ್ ಸ್ಟಾರ್ ಪಿ ಟಿ ಆರ್ ಅಂತ ಅನ್ಕೋಣ ಸೊ ಪಿ ಟಿ ಆರ್ ಇಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಇಲ್ಲೇನು ಮಾಡೋಣ ಸೊ ಇಂಟೀಜರ್ ಎ ಇಸ್ ಈಕ್ವಲ್ ಟು 10 ಅಂತ ತೊಗೊಂಡಿರ್ತೀನಿ ಓಕೆ ಸೊ ಇಲ್ಲಿ ನೋಡಿ ಸೊ ಎ ಅಂತ 10 ಅಂತ ಇದೆ ಸೊ ಇಟ್ ಹ್ಯಾಸ್ ಅಡ್ರೆಸ್ 1000 ಈಗ ನಾನು ಪಿ ಟಿ ಆರ್ ಅಂತ ಕ್ರಿಯೇಟ್ ಮಾಡಿದ್ದೀನಿ ಸೊ ಪಿ ಟಿ ಆರ್ ವಿಚ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ಎ ಅಡ್ರೆಸ್ ಏನು 1000 ಆ್ಯಂಡ್ ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ರೆಸ್ 2000 ಅಂತ ಅಡ್ರೆಸ್ಸಲ್ಲಿ ಇದೆ ಪಿ ಟಿ ಆರ್ ಈಗ ನಾನೇನಾದರೂ ಈಗ ಎ ವ್ಯಾಲ್ಯೂ ಅಂದರೆ ನನಗೆ ಇದು ಬೇಡ ಎ ಅನ್ನೋದು ಬೇಡ ಪಿ ಟಿ ಆರ್ ಅಂತ ಇದೆ ಪಿ ಟಿ ಆರ್ನ ಯೂಸ್ ಮಾಡಿ ನಾನು ಇಲ್ಲಿರೋ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಓಕೆನಾ ಸೊ ಪ್ರಿಂಟ್ಎಫ್ ಸ್ಲ್ಯಾಶ್ ಎನ್ ಈಗ ಎ ವ್ಯಾಲ್ಯೂ ಬೇಕು ನನಗೆ ಎ ಇಸ್ ಈಕ್ವಲ್ ಟು ನನಗೆ ಇದು ಗೊತ್ತಿಲ್ಲ ಅಂತ ಅನ್ಕೋಣ ಎ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಬರೀ ಪಿ ಟಿ ಆರ್ ಮಾತ್ರ ಗೊತ್ತಿದೆ ಈ ಅಡ್ರೆಸ್ ಗೊತ್ತಿದೆ ಆವಾಗ ನಾವೇನು ಮಾಡ್ಬೋದು ಸೊ ಪರ್ಸೆಂಟೇಜ್ ಡಿ ಅಂದರೆ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಲ್ಲ ಪರ್ಸೆಂಟೇಜ್ ಡಿ ಇಂಟೀಜರಲ್ಲಿ ಇರೋದ್ರಿಂದ ಸೊ ಇಲ್ಲೇನು ಮಾಡಬೇಕಾಗುತ್ತೆ ಸೊ ಸ್ಟಾರ್ ಪಿ ಟಿ ಆರ್ ಅಂತ ಕೊಡಬೇಕಾಗುತ್ತೆ ಸ್ಟಾರ್ ಪಿ ಟಿ ಆರ್ ಅಂತ ಕೊಡ್ತೀವಿ ಆವಾಗ ಔಟ್ಪುಟ್ ಏನು ಬರುತ್ತೆ ಇದು ಸೊ ಔಟ್ಪುಟ್ ಬಂದು ಎ ಇಸ್ ಈಕ್ವಲ್ ಟು ಇಲ್ಲಿ ಪರ್ಸೆಂಟೇಜ್ ಡಿ ಅಂದರೆ ಇಲ್ಲಿ ನೋಡಿ ಪಿ ಟಿ ಆರ್ ಅಂದರೆ ಏನು 1000 ಅಂತ ಇಲ್ಲಿ ನೋಡಿ ಎ ಅಂದರೆ ಏನು 10 ಅಂತ ಎ ಅಂದರೆ ಏನು 10 ಅಂತ ಇಲ್ಲ ಅಷ್ಟೇ ಪಿ ಟಿ ಆರ್ ಅಂದರೆ ಏನು 1000 ಅಂತ ಎ ಅಡ್ರೆಸ್ ಏನು 1000 ಎ ಅಡ್ರೆಸ್ ಏನು 1000 ಪಿ ಟಿ ಆರ್ ಅಡ್ರೆಸ್ ಏನು 2000 ಅಂತ ಇದೆ ಇವಾಗ ನೋಡಿ ಇಲ್ಲಿ ಪಿ ಟಿ ಆರ್ ಅಂದರೆ ಏನು 1000 ಸ್ಟಾರ್ 1000 ಅಂತ ಅಂದರೆ ಕಂಟೆಂಟ್ ಆಫ್ 1000 ಒಳಗಡೆ ಏನಿದೆ 1000 ಒಳಗಡೆ ಏನಿದೆ 10 ಅಂತ ಇದೆ ಸೊ ನಮಗೇನಾಗುತ್ತೆ 10 ಅಂತ ಬರುತ್ತೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಪಿ ಟಿ ಆರ್ ಅಂದರೆ ಏನು 1000 ಅಂತ ಸ್ಟಾರ್ 1000 ಅಂತ ಅನ್ಕೋಣ
ಅಂದ್ರೆ ಸ್ಟಾರ್ ಅಂದ್ರೆ ಕಂಟೆಂಟ್ ಆಫ್ 1000 ಅಂದ್ರೆ 1000 ಅನ್ನೋ ಒಂದು ಅಡ್ರೆಸ್ ಒಳಗಡೆ ಏನಿದೆ ಇಲ್ಲಿ ಅಡ್ರೆಸ್ ಒಳಗಡೆ ಏನಿದೆ 10 ಇದೆ ಸೊ 10 ನಮಗೆ ಡಿಸ್ಪ್ಲೇ ಆಗುತ್ತೆ ದಟ್ ಮೀನ್ಸ್ ಸ್ಟಾರ್ ಆಪರೇಟರ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ದ ಪಾಯಿಂಟರ್ ವೇರಿಯಬಲ್ ಅಂಡ್ ಆಲ್ಸೋ ಇಟ್ ರಿಟ್ರೀವ್ಸ್ ದ ಡೇಟಾ ಫ್ರಮ್ ದ ಮೆನ್ಷನ್ಡ್ ಅಡ್ರೆಸ್ ಅಥವಾ ಪರ್ಟಿಕ್ಯುಲರ್ ಅಡ್ರೆಸ್ ಡೇಟಾನ ಆಕ್ಸೆಸ್ ಮಾಡೋದಕ್ಕೂ ಕೂಡ ನಾವು ಸ್ಟಾರ್ನ ಯೂಸ್ ಮಾಡ್ಬೋದು ಇಲ್ಲಿ ನಾವು ಸ್ಟಾರ್ನ ಯೂಸ್ ಮಾಡ್ತೀವಿ ದಿಸ್ ದ ಒನ್ ಪಾಯಿಂಟ್ ಸೊ ಅಂಡ್ ಅನದರ್ ಒನ್ ಇಸ್ ಅಡ್ರೆಸ್ ಆಪರೇಟರ್ ಇಟ್ ಆಲ್ವೇಸ್ ಇಂಡಿಕೇಟ್ಸ್ ದ ಅಡ್ರೆಸ್ ಆಫ್ ಎ ವೇರಿಯಬಲ್ ಒಂದು ವೇರಿಯಬಲ್ ಅಡ್ರೆಸ್ನ ಕೊಡ್ತಾ ಇರತ್ತೆ ಸೇಮ್ ಥಿಂಗ್ ಇಲ್ಲಿ ಅಡ್ರೆಸ್ ಆಫ್ ಎ ಅಂದರೆ ಎ ಅಡ್ರೆಸ್ ಏನು 1000 ಅನ್ನ ಸ್ಟೋರ್ ಮಾಡ್ತೀವಿ ನೋಡ 1000 ಪಿ ಟಿ ಆರ್ ಒಳಗೆ ಸ್ಟೋರ್ ಮಾಡುತ್ತೆ ಹಂಗಾಗಿನೇ ನಮಗೆ 1000 ಅಂತ ಬಂತು ಓಕೆ ಸೊ ಇಟ್ ವೆರಿ ಇಂಪಾರ್ಟೆಂಟು ಸೊ ಸಮಟೈಮ್ಸ್ ಕೇಳ್ತಾರೆ ವಾಟ್ ಆರ್ ದ ಪಾಯಿಂಟರ್ ಆಪರೇಟರ್ಸ್ ಅಂತ ಕೇಳ್ತಾರೆ ಪಾಯಿಂಟರ್ ಆಪರೇಟರ್ಸ್ ದೇರ್ ಆರ್ ಟೂ ಪಾಯಿಂಟರ್ ಆಪರೇಟರ್ಸ್ ಒನ್ ಇಸ್ ಕಾಲ್ಡ್ ಎ ಸ್ಟಾರ್ ಅಂಡ್ ಅನದರ್ ಒನ್ ಇಸ್ ಅ ಆಂಪರ್ಸೆಂಟ್ ಸೊ ಸ್ಟಾರ್ ಮೀನ್ಸ್ ಇಟ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ದ ಪಾಯಿಂಟರ್ ವೇರಿಯಬಲ್ಸ್ ಅಂಡ್ ಆಲ್ಸೋ ಇಟ್ ರಿಟ್ರೀವ್ಸ್ ದ ಡೇಟಾ ಫ್ರಮ್ ದ ಪರ್ಟಿಕ್ಯುಲರ್ ಮೆನ್ಷನ್ಡ್ ಅಡ್ರೆಸ್ ಓಕೆ ಸೊ ಆಂಪರ್ಸೆಂಟ್ ಸಿಂಬಲ್ ಇಟ್ ಆಲ್ವೇಸ್ ಗಿವ್ಸ್ ದ ಅಡ್ರೆಸ್ ಆಫ್ ಎ ವೇರಿಯಬಲ್ ಒಂದು ವೇರಿಯಬಲ್ ಅಡ್ರೆಸ್ನ ಕೊಡ್ತಾ ಇರುತ್ತೆ ಓಕೆ ಸೊ ದಿಸ್ ಇಸ್ ಕಾಲ್ಡ್ ಎ ಪಾಯಿಂಟರ್ಸ್ ಇದು ಪಾಯಿಂಟ್ ಓಕೆ ಪಾಯಿಂಟರ್ಸ್ ಮೇಲೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ನ ನೋಡೋಣ ಅಂದರೆ ಒಂದು ಪ್ರೋಗ್ರಾಮ್ ಅದರಲ್ಲಿ ಏನು ಅಂದರೆ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡ್ತೀವಿ ನಾರ್ಮಲ್ ವೇರಿಯೇಬಲ್ಸ್ನ ಯೂಸ್ ಮಾಡಿ ಪಾಯಿಂಟರ್ ವೇರಿಯೇಬಲ್ಸ್ ಯೂಸ್ ಮಾಡೋ ಕೂಡ ಅದ್ರದ್ದು ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಬೇಕು ಅಂದರೆ ಅಡ್ರೆಸ್ ಯೂಸ್ ಮಾಡೋ ಕೂಡ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು ಆ್ಯಂಡ್ ಆ ವೇರಿಯೇಬಲ್ ಅಡ್ರೆಸ್ನೂ ಕೂಡ ಪ್ರಿಂಟ್ ಮಾಡಬೇಕು ಈ ಒಂದು ಕಾನ್ಸೆಪ್ಟ್ ಅಂತ ಅನ್ಕೋಣ ಸೊ ಡೈರೆಕ್ಟ್ಲಿ ವಿ ಸ್ಟಾರ್ಟ್ ಫ್ರಮ್ ವೈಡ್ ಮೈನ್ ಸ್ಯಾಶ್ ಇನ್ಕ್ಲೂಡ್ ಎಷ್ಟು ಡೋ ಡಾಟ್ ಎಚ್ ಆಶ್ ಇನ್ಕ್ಲೂಡ್ ಕಾನೆ ಓ ಡಾಟ್ ಎಚ್ ಅದನ್ನು ಬರ್ಕೋಣ ಸೊ ಐ ಆಮ್ ಸ್ಟಾರ್ಟ್ ಫ್ರಮ್ ದ ವೈಡ್ ಮೈನ್ ವೈಡ್ ಮೈನಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನೋಡಿ ಇಂಟೀಜರ್ ಎ ಅಂತ ತೊಗೊಂತೀನಿ ದರ್ ಇಸ್ ಅ ನಾರ್ಮಲ್ ವೇರಿಯಬಲ್ ಇಂಟೀಜರ್ ಎ ಓಕೆನಾ ಸೊ ಇಲ್ಲೇನು ಮಾಡೋಣ ಅನದರ್ ಒಂದು ಸೊ ಇಂಟೀಜರ್ ಸ್ಟಾರ್ ಪಿ ಟಿ ಆರ್ ಅಂತ ತೊಗೊಂತೀನಿ ದರ್ ಇಸ್ ಅ ಪಾಯಿಂಟರ್ ವೇರಿಯಬಲ್ ಎರಡು ವ್ಯಾಲ್ಯೂ ತೊಗೊಂಡಿದ್ದೀನಿ ಇಲ್ಲಿ ಸೊ ಎ ಈಸ್ ಈಕ್ವಲ್ ಟು 10 ಅಂತ ಕೊಡ್ತೀನಿ ಸೊ ಅವಾಗ ಏನಾಗುತ್ತೆ ಎ ಅಂತ ಒಂದು ಮೆಮೊರಿ ಬ್ಲಾಕು 1000 ಅಂತ ಅಡ್ರೆಸ್ ಓಕೆನಾ ನೆಕ್ಸ್ಟ್ ಪಿ ಟಿ ಆರ್ ಅಂತ ಒಂದು ಮೆಮೊರಿ ಬ್ಲಾಕು ಸೊ ಇಲ್ಲಿ 2000 ಅಡ್ರೆಸ್ ಓಕೆನಾ ಸರಿ ಇವಾಗ ನಾನು ಪ್ರಿಂಟ್ ಮಾಡಬೇಕೇನು ಎ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು ಈಗ ಎ ವ್ಯಾಲ್ಯೂ 10 ಅಂತ ಕೊಟ್ಟಿದ್ದೀನಿ ಸೊ 10 ಅಂತ ಸ್ಟೋರ್ ಆಗಿದೆ ನೆಕ್ಸ್ಟ್ ನಾನೇನು ಮಾಡ್ತೀನಿ ಪಿ ಟಿ ಆರ್ ಈಸ್ ಈಕ್ವಲ್ ಟು ಅಡ್ರೆಸ್ ಆಫ್ ಎ ಅಂದರೆ ಎ ಅಡ್ರೆಸ್ ಏನೋ 1000 ಅಂತ ಸ್ಟೋರ್ ಮಾಡ್ತಾ ಇದ್ದೀನಿ ಓಕೆ ಇಷ್ಟು ಸ್ಟೋರ್ ಆಗಿದೆ ನೆಕ್ಸ್ಟ್ ಈಗ ನಾನು ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು ಸೊ ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಎ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಕಮ ಎ ಆಟೋಮೆಟಿಕಲಿ ನಮಗೆ ಔಟ್ಪುಟಲ್ಲಿ ಏನು ಬರುತ್ತೆ ಎ ಈಸ್ ಈಕ್ವಲ್ ಟು 10 ಅಂತ ಬರುತ್ತೆ ಸೊ ಇಲ್ಲೇನು ಎಕ್ಸಿಕ್ಯೂಷನ್ ಆದರೆ ಎ ಈಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನಿದೆ ಅದು ಪ್ರಿಂಟ್ ಮಾಡ್ತಾ ಇದೀವಿ 10 ಅಂತ ಬಂತು ಓಕೆನಾ ಇವಾಗ ನಾನು ಇದನ್ನೇ ಅಂದರೆ ಇದನ್ನು ಬಿಟ್ಬಿಡ್ತೀನಿ ನಾನು ಪಿ ಟಿ ಆರ್ನ ಯೂಸ್ ಮಾಡ್ತೀನಿ ಸೊ ಇವಾಗ ಸೊ ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಎ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಡಿ ಸೇಮ್ ಥಿಂಗ್ ಕಮ ಸ್ಟಾರ್ ಪಿ ಟಿ ಆರ್ ಅಂತ ಕೊಡ್ತೀನಿ ಇವಾಗ ಏನು ಮಾಡುತ್ತೆ ಎ ಈಸ್ ಈಕ್ವಲ್ ಟು ಆ್ಯಸ್ ಯೂಶಲ್ ಬರುತ್ತೆ ಎ ಈಸ್ ಈಕ್ವಲ್ ಟು ಇಲ್ಲಿ ಪಿ ಟಿ ಆರ್ ಅಂದರೆ ಏನು 1000 ಅಂತ ಇಲ್ಲಿ ಎ ಅಂದರೆ ಏನು 10 ಅಂತ ಇಲ್ಲಿ ಪಿ ಟಿ ಆರ್ ಅಂದರೆ ಏನು 1000 ಸ್ಟಾರ್ ಪಿ ಟಿ ಆರ್ ಅಂದರೆ ಕಂಟೆಂಟ್ ಆಫ್ 1000 ಒಳಗಡೆ ಏನಿದೆ 10 ಅಂತ ಇದೆ ಇವಾಗ 10 ಅಂತ ಬರುತ್ತೆ ವಿ ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್ ಈ ಥರನೂ ಬರಿಬೋದು ಅಥವಾ ನಾವು ಡೈರೆಕ್ಟ್ ಪಾಯಿಂಟರ್ ವೇರಿಯೇಬಲ್ನ ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಇಲ್ಲಿರೋ ವ್ಯಾಲ್ಯೂನ ಆ್ಯಕ್ಸೆಸ್ ಮಾಡ್ಬೋದು ಓಕೆನಾ ಸರ್ ಇನ್ನು ಕಾಮನ್ ಆಗಿ ಇಲ್ಲಿ ಅದು ಅಡ್ರೆಸ್ನ ಪ್ರಿಂಟ್ ಮಾಡಬೇಕು ಅಂತ ಅನ್ಕೊಂಡು ಸೊ ಕಾಮನ್ ಆಗಿ ಹಿಂಗೆ ಬರಿತೀವಿ ಸೊ ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಎ ಈಸ್ ಈಕ್ವಲ್ ಟು ಅಡ್ರೆಸ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಫಾರ್ಮೆಟ್ ಸ್ಪೆಸಿಫೈರ್ ಯಾವಾಗಲೂ ಕೂಡ ಪರ್ಸೆಂಟೇಜ್ ಯು ಆಗಿರುತ್ತೆ ಪರ್ಸೆಂಟೇಜ್ ಯು ಆಗಿರುತ್ತೆ ಫಾರ್ಮೆಟ್ ಸ್ಪೆಸಿಫೈರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪರ್ಸೆಂಟೇಜ್ ಯು ಇಂಟೀಜರ್ ಪ್ರಿಂಟ್ ಮಾಡ್ಬೇಕಾದ್ರೆ ಪರ್ಸೆಂಟೇಜ್ ಡಿ ಫ್ಲೋಟ್ ಬೇಕಾದ್ರೆ ಪರ್ಸೆಂಟೇಜ್ ಎಫ್ ಸ್ಟ್ರಿಂಗ್ ಬೇಕಾದ್ರೆ ಪರ್ಸೆಂಟೇಜ್ ಎಸ್ ಸೊ ಕ್ಯಾರೆಕ್ಟರ್ ಬೇಕಂದ್ರೆ ಪರ್ಸೆಂಟೇಜ್ ಸಿ ಅಡ್ರೆಸ್ನ ನಾವು ಪ್ರಿಂಟ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಯು ಯಾವಾಗಲೂ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ಅಡ್ರೆಸ್ನ ಪ್ರಿಂಟ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಯುನ ಯೂಸ್ ಮಾಡ್ತೀವಿ ಸೊ ಓಕೆನಾ ಪರ್ಸೆಂಟೇಜ್ ಯು ಕ್ಲೋಸ್ ದ ಡಬಲ್ ಕೋಡ್ಸ್ ಈಗೇನು ಅಡ್ರೆಸ್ ಬೇಕು ಎ ಅಡ್ರೆಸ್ ಇಲ್ಲಿ ನಾವು ಆಮ್ ಪರ್ಸೆಂಟ್ ಎ ಅಂತ ಕೊಟ್ಟರೆ ಆಟೋಮೆಟಿಕಲಿ ಅಡ್ರೆಸ್ ಆಫ್ ಎ ಏನು 1000 ಅಂತ ಬರುತ್ತೆ ಓಕೆನಾ ಇಲ್ಲಿ ಸೊ ಅಡ್ರೆಸ್ ಆಫ್ ಎ ಈಸ್ ಈಕ್ವಲ್ ಟು 1000 ಅಂದರೆ ಅಲ್ಲಿ ಏನು ಸಿಸ್ಟಮ್ ಏನು ಅಸೈನ್ ಮಾಡಿರುತ್ತೆ ಆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ ಇದೇನು ಕಾಮನ್ ಆಗಿ ಇದನ್ನು ಯೂಸ್ ಮಾಡಿದ್ದು ಈಗ ನಾನೇನು ಮಾಡ್ತೀನಿ ಇದನ್ನು ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿರೋ ಅಡ್ರೆಸ್ ನನಗೆ ಬೇಕು ಓಕೆ ಸೊ ಪಿ ಟಿ ಆರ್ನ ಯೂಸ್ ಮಾಡ್ತೀನಿ ಸೊ ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಸೊ ಇಲ್ಲಿ ಸೊ ಅಡ್ರೆಸ್ ಆಫ್ ಎ ಈಸ್ ಈಕ್ವಲ್ ಟು ಯೂಸಿಂಗ್ ಪಾಯಿಂಟರ್ ವೇರಿಯಬಲ್ ಸೇಮ್ ಪರ್ಸೆಂಟೇಜ್ ಯುನೇ ಯೂಸ್ ಮಾಡಬೇಕು ಕಾಮ ಇಲ್ಲೇನು ಮಾಡ್ತೀನಿ ಡೈರೆಕ್ಟಾಗಿ ಪಿ ಟಿ ಆರ್ ಅಂತ ಬರೀತೀನಿ ಪಿ ಟಿ ಆರ್ ಅಂತ ಡೈರೆಕ್ಟಾಗಿ ಬರೀತಿದ್ದಂಗೆ ಪಿ ಟಿ ಆರ್ ಕೂಡ ಏನಿದೆ 1000 ಅಂತ ಇದೆ ಸೊ ಅದೇನಾಗುತ್ತೆ ನನಗೆ ಡೈರೆಕ್ಟಾಗಿ ಬರುತ್ತೆ ಅಂದರೆ ಸೊ ಅಡ್ರೆಸ್ ಆಫ್ ಎ ಈಸ್ ಈಕ್ವಲ್ ಟು 1000 ಸರಿ ಅಂದರೆ ಈ ಲೈನ್ ಬದಲು ಈ ಥರನೂ ಬೇಕಾದ್ರೆ ನಾವು ಯೂಸ್ ಮಾಡ್ಬೋದು ಪಾಯಿಂಟ್ ಆಫ್ ವೇರಿಯಬಲ್ಸ್ನ ಯೂಸ್ ಮಾಡೋದು ಈ ಥರ ಯೂಸ್ ಮಾಡ್ಬೋದು ಆ್ಯಂಡ್ ಪಡೆ ಗಿಟ್ ಸಿ ಎಚ್ ಸೊ ಗಿಟ್ ಸಿ ಎಚ್ ಯೂಸ್ ಮಾಡಿ ಕ್ಲೋಸ್ ಮಾಡಿ ಸೊ ಈ ಥರ ಬರಿತೀವಿ ನಾವು ದಿಸ್ ಇಸ್ ದ ಪಾಯಿಂಟರ್ಸ್
ಸೊ ಇದು ಪಾಯಿಂಟರ್ಸ್ ಕಾನ್ಸೆಪ್ಟ್ ಇದನ್ನು ನೀವು ಹಿಂಗೆ ಟೈಪ್ ಮಾಡಿ ಎಕ್ಸಿಕ್ಯೂಷನ್ ಮಾಡೋದು ಕೂಡ ವರ್ಕ್ ಆಗುತ್ತೆ ವಿತೌಟ್ ಎರರ್ಸ್ ಸೊ ವರ್ಕ್ ಆಗುತ್ತೆ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್